ನೀ ಮಗ ಯಾರು? ಹಿರೇಗೌಡರ ಮೊಮ್ಮಗಳು ಗಿರಿಜಾಲನವ. ಓ, ನಮ್ ಜೇತನಹಳ್ಳಿ ಹಿರೇಗೌಡರ ಮೊಮ್ಮಗಳ? ಅದೇ ನಮ್ ಕೆಂಪಮ್ಮನ ಮಗಳ? ಏಟೊಂದ್ ಬೆಳೆದ್ಬಿಟ್ಟಿದ್ದಿ ಏನಂತ ತಾಯಿ? ಹೆಣ್ಣು ಮಕ್ಕಳೇ ಅಂಗಿ ಒಳ್ಳೆ ಬಾಳೆ ಗಿಡ ಬೆಳೆದಂಗ್ ಬೆಳೆದು ಬಿಡ್ತಾರೆ. ವ್ಯವಸಾಯದ ಕಾಲೇಜಲ್ಲಿ ಓದ್ಕೊಂಡು ಹಳ್ಳಿಗೆ ಬಂದಿದ್ದಾರೆ ಜಮೀನ್ ನೋಡ್ಕೊಳಕ್ಕೆ. ಏನವ್ವ, ಪಟ್ಟಣದಲ್ಲಿ ಇದ್ದು ಈ ಹಳ್ಳಿ ಜೀವನ ಒಗ್ತೈತ? ನಿಜವಾದ ಸುಖ ಸಂತೋಷ ಇರೋದೇ ಈ ಹಳ್ಳಿಲಿ. ಓಹೋ, ಅಮ್ಮ ನಿಮ್ ಮೊಮ್ಮಗ ಎದ್ಬಿಟ್ಟಣಪ್ಪ. ಬಂದೆ ಬರೀ ಬಂದೆ ಬರೀ ಎದ್ಬಿಟ್ಟೇನೋ ಅಮ್ಮ, ಎದ್ಬಿಟ್ಟೇನೋ. ಎಷ್ಟು ಮುದ್ದಾಗಿದ್ದಾನೆ. ಹೌದಾ, ನಿಮ್ಮ ಗಂಡಿದ್ದಂಗೆ ತಾಯಿ ಕಳ್ಕೊಂಡು ತಬ್ಬಿ ಆಗುತ್ತಲ್ವ? ಅಯ್ಯೋ, ಬಟ್ಟೆ ಎಲ್ಲ ಒದ್ದೆ ಆಗಿದೆ ನೋಡಿ. ಬಿಸಿಲಿನಲ್ಲಿ ಟವಲ್ ಎದ್ದಿ ಮೈಕೈ ಎಲ್ಲ ಒರೆಸಿ ಪೌಡರ್ ಹಾಕಿದ್ರೆ ಸ್ವಲ್ಪ ಫ್ರೆಶ್ ಆಗ್ಬಿಡ್ತಾನೆ. ಪರವಾಗಿಲ್ಲ, ಮಕ್ಕಳ ಸೇವೆನೇ ದೇವರ ಸೇವೆ. ಅಮ್ಮ, ಸ್ವಲ್ಪ ಬಿಸಿನೀರು ಕೊಡ್ತೀರಾ? ಕೊಡ್ತೀನಿ ಬಾವ. ಪುನಃ ಮಲಗ್ಬಿಟ್ಟಪ್ಪ ನಿನ್ ಮಗ. ನೀವು ಕ್ಲೀನ್ ಆಗಿ ಒರೆಸ್ಬಿಡಿ, ನಾನು ಪೌಡರ್ ಹಾಕ್ತೀನಿ. ನಾನೇ ಹಾಕ್ತೀನಿ. ನೀವೇ ಹಾಕ್ತೀನಿ, ಬಹಳ ಸಂತೋಷ. ಹೋಲಿ, ನೀವು ಪೌಡರ್ ಹಾಕಿ ಮುಗಿಸಿದ ಮೇಲೆ ಬಟ್ಟೆ ಆದ್ರೂ ನಾನು ಹಾಕ್ಬಹುದಾ? ಬೇಡ ಅಂತೀರಾ, ಅದನ್ನ ನೀವೇ ಹಾಕ್ತೀರಾ? ಸೂರಿ, ನೀನ್ ತುಂಬಾ ಲಕ್ಕಿ ಕಣಪ್ಪ. ಯಾಕೋ? ಅಲ್ಲ, ಇವನೇನಾದ್ರೂ ಇವತ್ತು ಹಠ ಹಿಡಿದು ಇವನೇನಾದ್ರೂ ಇಲ್ದೆ ಹೋಗಿದ್ರೆ ನೀನ್ ಸೀರೆ ಉಟ್ಕೋಬೇಕಾಗ್ತಿತ್ತು. ದೇವ್ರಿಗೆ ಹಾರ ಹಾಕೋಣ ಅಂತ. ದೇವ್ರಿಗ ಅಲ್ಲೆಲ್ಲ ಹುಡುಕ್ತಾ ಇನ್ನಿ ಹೆಂಗ್ ಕುಂತಿದ್ದೀಯಾ? ಹೂ ಕಟ್ತಾ ಇದ್ಯಾ ನನ್ ತಾಯಿ? ನಮ್ ಮಿತ್ರರು ಬೆಳೆಸೋದಿಕ್ಕೆ ಇವತ್ ಸಾರ್ಥಕವಾಯ್ತು. ನಿಮ್ಮಪ್ಪ ಅಪ್ಪ ಹೇಳೋ ಮಾತ್ ನಿಜ ಕಣವ್ವ. ಹೆಣ್ಮಕ್ಳು ಬೆಳೆದ ಮ್ಯಾಗೆ ಮದ್ವೆ ಮಾಡ್ಕೋಬೇಕು, ಸಂಸಾರ ಮಾಡ್ಬೇಕು. ಯಾಕೆ ತಾತ, ನಾನು ಈ ಮನೆಯಲ್ಲಿರೋದು ನಿನ್ಗೆ ಇಷ್ಟ ಇಲ್ವಾ? ಹೆಣ್ಣಾದವಳು ಬಾಳ್ಬೇಕಾದದ್ದು ಗಂಡನ ಮನೇಲಿ. ಎಷ್ಟು ಒಳ್ಳೆ ಕಡೆ ಸಂಬಂಧ, ಹುಡುಗ ಇಂಜಿನಿಯರ್. ಇಂಜಿನಿಯರ್ ನನ್ಗೆ ಇಷ್ಟ ಇಲ್ಲ. ಇಲ್ಲ, ಕೂಲಿ ಕೆಲಸ ಒಂದು ಕಟ್ಕೋತಾಳೆ. ಏನೋ ಓದ್ತೀನಿ ಅಂತ ಆಸೆ ಪಟ್ಟಿಯಲ್ಲ ಅಂತ ಆ ಮಣ್ಣವರ ಕಾಲೇಜಿಗೆ ಕಳ್ಸಿದ್ರೆ ತಾಯೋ ತನ್ನ ಕಾಯಿ ಸುಡ್ಗಡಲ್ಲೇ ಬಿದ್ದು ಮಾತಾಡ್ತೀಯೇನೆ. ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡಿ ಮಾ. ಮುಚ್ಚೆ ಬಾಯಿ, ತಲಾಟೆ ಹಟ್ಟಿದ್ರೆ ಜುಟ್ಟಿ ಹೇಳ್ಕೊಂಡು ಹೋಗ್ತೀನಿ ನೋಡು. ನಾನೇನು ಎಳೆ ಮಗು ಅಲ್ಲಮ್ಮ, ಮೆಜಾರಿಟಿಗೆ ಬಂದಿದ್ದೀನಿ. ಆವತ್ತೇ ನಾ ಪಡ್ಕೊಂಡೆ ಇವಳನ್ನ ಈ ಹಾಕೊಂಡೆ ಕಳಿಸ್ಬೇಡಿ ಅಂತ. ನನ್ನ ಮಾತು ಕೇಳಿದ್ರ ನನ್ ಮೇಲೆ ಕೋಪಕ್ಕೆ ಅಪ್ಪನ ಮೇಲೆ ಯಾಕಮ್ಮ ರೇಗ್ತಿ? ಅವರಪ್ಪನ ಮೇಲೆ ರೇಗೋವಾಗ ನಿಮ್ಮ ಅಪ್ಪಂದು ಯಾವ್ದಮ್ಮ ಲೆಕ್ಕ? ನಾನ್ ರೇಗೋ ಕಾಣುತ್ತೆ ಹೊರತು ಇವಳು ಮೊಂಡಾಟ ಕಾಣಲ್ಲ. ಏನೇ ಹೆತ್ತ ರೊಟ್ಟೆ ಹೊಡ್ಸಿದ್ರೆ ನಿನ್ಗೆ ಒಳ್ಳೇದಾಗುತ್ತೇನೆ. ನಿನಗೋಸ್ಕರ ಒಳ್ಳೆ ಗಂಡ್ ನೋಡ್ಕೊಂಡ್ ಬಂದ್ರೆ ನಮ್ಮ ಮಾತಿಗೆಲ್ಲ ಬೆಂಕಿ ಇಟ್ಬಿಟ್ಟಿಯಲ್ಲೇ. ನೀನು ಉತ್ತರ ಆಗೋಲ್ಲ. ಕಿದ್ದವ್ವ, ಅಪ್ಪ ಅಮ್ಮ ಏನ್ ಮಾಡಿದ್ರು ಮಕ್ಕಳು ಒಳ್ಳೇದಿಕ್ಕೆ ಅಲ್ವಾ? ಈಗ ಹೇಳು, ಯಾವಾಗ ಮದ್ವೆ ಆಗ್ತಿ? ಸಮಾಧಾನವಾಗಿ ಎರಡು ಮಾತು ಹೇಳು ತಾಯಿ. ಆ ಕಾಲ ಬಂದಾಗ ನಾನೇ ಹೇಳ್ತೀನಿ ತಾತ. ಬರುತ್ತೆ ಬರುತ್ತೆ ಕಣೆ, ಕೆನ್ನೆ ಸುಪ್ಪಿದ್ದು ತಲೆ ನರ್ತ ಮೇಲೆ ಆ ಕಾಲ ಬರುತ್ತೆ. ಆವಾಗ ಯಾವನೇ ನಿನ್ ಮದ್ವೆ ಮಾಡ್ಕೋತಾನೆ ಗೊತ್ತೇ? ನನಗೆ ಚೆನ್ನಾಗ್ ಗೊತ್ತು. ಈ ಹಳ್ಳಿಲ ಯಾವನ ಮುಠಾಣ ಕಟ್ಕೊಂಡು ಬೆಳ್ಳಿ ತಟ್ಕೊಂಡ್ ಬಿದ್ದಿರ್ತೀಯ, ಅದೇ ನಿನ್ ಹಳೆ ಬರ. ನೋಡು, ನೀನೀಗ ಹೋಗು, ನಾನು ಅವಳಿಗೆ ಸಮಯ ನೋಡಿ ಬುದ್ಧಿ ಹೇಳ್ತೀನಿ. ಹೆತ್ತವಳೆ ತಿನ್ನೋಳ ಅತ್ತೇನ್ ಬಿಟ್ಟಾಳೆ ಅಂತ ಅವಳು ನಿನ್ ಮಾತು ಕೇಳಿದ್ಲು. ಹೌದಾಯ್ತು, ರೀ ಬನ್ರಿ ಹೋಗೋಣ. ಬರ್ತೀನಮ್ಮ. ನಾವಿಬ್ಬರು ಹೀಗಾಗ್ತೀವಿ ಅಂತ ನಿಮ್ಗೇನಾದ್ರೂ ಗೊತ್ತಿತ್ತಾ?
ಇಲ್ಲ. ನಂದೊಂದು ಆಸೆ, ನಿಮ್ ಕೈಲಿ ಮಾಂಗಲ್ಯ ಕಟ್ಕೊಂಡು ಒಂದು ದಿನ ನಿಮ್ ಹೆಂಡತಿಯಾಗಿ ಬದುಕಿದ್ರು ಸಾಕು, ನನ್ಗಷ್ಟೇ ತೃಪ್ತಿ. ಸಾಧ್ಯ ಇಲ್ಲ. ಯಾಕೆ? ನೀನಷ್ಟೊಂದು ಸ್ವಾರ್ಥಿ ಆಗ್ಕೊಡುದು. ಒಂದು ದಿನ ಸಂಗಾತಿಯಾಗಿದ್ದು ನೀನು ಹೊರಟೋದ್ರೆ ನನಗತಿ ಏನು ಗಿರಿಜ? ಇದ್ರೆ ಕಡೆ ತನಕ ಜೊತೆಯಾಗಿರ್ಬೇಕು, ಇಲ್ಲಾಂದ್ರೆ ಇಬ್ರು ಒಂದಾಗಿ ಹೋಗ್ಬಿಡ್ಬೇಕಷ್ಟೇ. ಕೂತ್ಕೊಮ್ಮ. ಸೂರಿ, ಸ್ವಲ್ಪ ದೂರ ಸ್ವಲ್ಪ ದೂರ ಅಂತ ದೇವಸ್ಥಾನದವರೆಗೂ ಬಂದಾಯ್ತು. ದೇವ್ರ ದರ್ಶನನೂ ಮಾಡಿಸ್ದೆ, ಇಲ್ಲಿ ಬಂದು ಕೂತು ಆಯ್ತು. ಇನ್ನಾದ್ರೂ ನಿನ್ ಗುಟ್ಟ ಅದೇನು ಅಂತ ಹೇಳ್ಬಾರ್ದಪ್ಪ. ಹೇಳ್ತೀನಮ್ಮ. ಅಮ್ಮ. ಏನಪ್ಪ ಅದೇನು ಹೇಳಪ್ಪ? ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ. ನನ್ನ ಹತ್ರ ಹೇಳದಕ್ಕೆ ಅದೆಂತ ಸಂಕೋಚಪ್ಪ? ಅದೇನು ಹೇಳು.